ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಇನ್ನೂ ಘೋಷಣೆಯಾಗಿಲ್ಲ. ಮುಂದಿನ 20ನೇ ತಾರೀಕು ಒಳಗಡೆ ಅಭ್ಯರ್ಥಿ ಘೋಷಣೆ ಆಗ್ತಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು, ಖರ್ಗೆ ಅವರು ACC ಅಧ್ಯಕ್ಷರಾಗಿ ಪ್ರಚಾರ ಮಾಡಬೇಕಾಗಿದೆ, ಅವರು ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು, ಅವರು ಮಾಡಲ್ಲ ಅಂದವರೆ ಅವರ ಅಳಿಯ ರಾಧಾಕೃಷ್ಣಗೆ ಟಿಕೆಟ್ ಕೊಡಲು ಮನವಿ ಮಾಡಿದ್ದೇವೆ ಅಂತ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಫಸ್ಟ್ ಒನ್ಲೈನ್ ರೆಸೊಲ್ಯೂಷನ್ ಖರ್ಗೆ ಸಾಹೇಬ್ಗೆ, ಯಾಕಂದ್ರೆ ಮೊದಲು ಈಗ ಇಡೀ ದೇಶದಲ್ಲಿ ಅವರಿಗೆ ಸುತ್ತಾಡ್ತಕ್ಕಂತ ಜವಾಬ್ದಾರಿ ಇದೆ. ಹಾಗಾಗಿ ಅವರು ಅವರ ಒಂದು ಅನುಕೂಲಕ್ಕೆ ನೋಡಿದ ಪಕ್ಷ ನಿರ್ಧಾರ ಮಾಡಿದೆ. ಯಾಕಂದ್ರೆ ಈ ಕಾಂಗ್ರೆಸ್ ಪ್ರೆಸಿಡೆಂಟ್, ಹೌ ಈ ಸರ್ವಿಸಸ್ ಶುಡ್ ಬಿ ಯೂಸ್ ವಿಲ್ ಬಿ ಡಿಸೈಡೆಡ್ ಇನ್ ದ ಪಾರ್ಟಿ ಲೆವೆಲ್. ಹಾಗಾಗಿ ಅವರು ಹೇಳಿದ್ರು ಸರ್ ಪತ್ರದಲ್ಲಿ ಖರ್ಗೆ ಅವರು ನಿಲ್ಲಲು ಮುಗಿದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಮನವರಿಸ ಕೇಳಿ ಒಂದು ನಿಮಿಷ, ಮನವರಿಸ ಪ್ರಯತ್ನ ಮಾಡಿದೀವಿ, ಅವ್ರು ಹೋಗ್ತಾ ಇಲ್ಲ, ಈಗ ರಾಧಾಕೃಷ್ಣ ಅವರು ಕೊಡ್ರಿ ಅಂತ ಹೇಳಿದ್ರಿ. ನಾವು ಅವ್ರಿಗೆ ಮನವೊಲಿಕ ಪ್ರಯತ್ನ ಮಾಡಿದೀವಿ, ಅವ್ರು ಏನ್ ಹೇಳಿದಾರೆ ಪಕ್ಷ ನಿರ್ಣಯ ಮಾಡ್ಬೇಕಾಗ್ತದೆ, ಯಾಕಂದ್ರೆ ನನ್ನ ಸರ್ವಿಸಸ್ ಯಾವ ರೀತಿ ಇಲ್ಲ ಮಾಡ್ಬೇಕು ಪಕ್ಷ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.